ಕಾಂತಾರ ಈಗ ಒಂದು ಸೌಂಡ್ ಮಾಡಿದಂತ ದೊಡ್ಡ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಒಂದು ಆರ್ಟ್ ಟೆಕ್ಚರ್ ಕಮರ್ಷಿಯಲ್ಗೆ ಒಂದು ಅದ್ಭುತವಾಗಿ ನಿರ್ದೇಶನ ಮಾಡಿದಂಥ ಋಷಭ್ ಶೆಟ್ಟಿ ಅವ್ರದ್ದು ಸಾಧನೆಗೆ ಮೆಚ್ಚಬೇಕು. ಏನೋ ಒಂದು ದೈವಾನುಗ್ರಹ ಇದೆ ಅಂತ ಆಗುತ್ತೆ. ಅಂದರೆ ನಮ್ಮ ತುಳುನಾಡಲ್ಲಿ, ನಮ್ಮ ಸೌತ್ ಕೇಂದ್ರದಲ್ಲಿ ಪಂಜುರ್ಲಿ ಅಂದರೆ ಒಂದು ದೈವಗಳೊಂದು ರಾಜ, ಅನೇಕ ದೈವಗಳಿದೆ. ನಾವಿಲ್ಲಿ ಸತ್ಯಲು ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಈಶ್ವರದು ಗಣ, ವಿಷ್ಣುದು ಗಣ ಅಂತ ಪಂಜುರ್ಲಿಗೆ ಉಳಿಗನಿಗೆ ಹೇಳ್ತಾರೆ. ಅಂಥ ಒಂದು ಕಾನ್ಸೆಪ್ಟನ್ನು ಆ ದೈವಾರಾಧನೆ ಸ್ಪಿರಿಟ್ ಅಂದರೆ ಎಲ್ಲ ವರ್ಲ್ಡಲ್ಲಿ ಇದೆ. ಬೇರೆ 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 ದೇಶದಲ್ಲಿ ಬೇರೆ ಬೇರೆ ಸ್ಪಿರಿಟ್ ಇದೆ. ನಮ್ದು ಇಲ್ಲಿದೊಂದು ದೈವಾರಾಧನೆ ಸ್ಪಿರಿಟ್, ಆ ನಂಬಿಕೆ, ಜನರದ್ದು ನಂಬಿಕೆ, ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ದೊಡ್ಡ ಕೆಲಸ. ಅಂದರೆ ಅದು ನೋಡಿದರೆ ಗೊತ್ತಾಗುತ್ತೆ, ಅದರದೆಲ್ಲ ಇಲ್ಲೆಲ್ಲ ಆಚಾರ ವಿಚಾರಗಳೆಲ್ಲ ಆಗಿದೆ. ಆವೇಶ ಬಂದು ಅದರ ಬಗ್ಗೆ ಜನರನ್ನು ನಂಬಿಕೆಗೆ ಇದು ಮಾಡ್ತಾರೆ. ಅಂದರೆ ನಾವು ಯಾರು ಅನ್ಯಾಯ ಮಾಡಬಾರ್ದು, ಅನ್ಯಾಯ ಮಾಡಿದರೆ ಏನಾಗುತ್ತೆ ಅಂತ ಈ ಒಂದು ಸ್ಪಿರಿಟ್ ಉತ್ತರ ಕೊಡುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದು. ಚೆನ್ನಾಗಿ ಬಂದಿದೆ, ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ರಿಸೆಪ್ ಸರ್ವಿಸ್ ಎಲ್ಲ ತಂಡಗಳು. ಅದರಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೇನೆ. ನನಗೆ ಜಾಸ್ತಿ ಒಂದು ಕುಡುಕಲೆ ಹಾರಿದು ಜಾಸ್ತಿ ಪಾತ್ರವನ್ನು ಕೊಡ್ತಾರೆ. ಇದರಲ್ಲಿ ಒಂದು ಸ್ವಲ್ಪ ತಗಡಬೆಚ್ಚ ಅಂತ ಹೇಳ್ತಾರೆ ನಮ್ಮ ಸೌತಲ್ಲಿ, ಅಂದರೆ ಹರೆ ಹುಚ್ಚನ್ನ ಥರ ಒಂದು ಒಂದು ಕ್ಯಾರೆಕ್ಟರ್, ಒಂದು ಚಿಕ್ಕ ಪಾತ್ರ. ಆದರೂ ಆ ದೊಡ್ಡ ಸಿನಿಮಾದಲ್ಲಿ ನನಗೊಂದು ನನ್ನ ಗೆಳೆಯ ಅವರು ಋಷಭ್ ಸರ್ ಅವರು ನನಗೂ ಅವರು ಒಂದು ಜಾಗ ಕೊಡ್ತಾರೆ, ಯಾವ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಉತ್ತರ ಕೊಟ್ಟಿದ್ದೇನೆ. ಅದು ಜನರು ಖುಷಿ ಪಡ್ತಾರೆ. ಅಂದರೆ ನಂದು ಕರ್ನಾಟಕದಲ್ಲಿ ಮಜಾಡೋಗಿಸಲ್ಲಿ ಗುಂಡು ಮಾಮ ಅಂದರೆ ಫೇಮಸ್ ಇದ್ದ ಕಾರಣ ನನ್ನನ್ನು ಜನರು ತಗೊಳ್ತಾರೆ, ಮಾಡಿದ್ದೇನೆ. ಮತ್ತು ಸಿನಿಮಾಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ನೋಡಿ, ಕನ್ನಡ ಚಿತ್ರರಂಗ ಈಗ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ. ನಿಮ್ಮ ಆಶೀರ್ವಾದದಿಂದ, ಕನ್ನಡಿಗರ ಆಶೀರ್ವಾದದಿಂದ ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಮಾಡಿದ್ದೀರಾ. ಚೆನ್ನಾಗಿದೆ ನೋಡಿ, ಎಲ್ಲ ಭಾಷೆಗಳಿಗೆ ಸಹ ಇದು ಅನುವಾದ ಆಯಿತು. ಈಗ ತುಳುವಲ್ಲಿ ನಾವು ಡಬ್ಬಿಂಗಿಗೆ ಬಂದಿದ್ದೇನೆ ತುಳು ಭಾಷೆದು. ಅದು ನಾವು ತುಳು ಗೊತ್ತಿದ್ದ ಕಾರಣ ನಮ್ಗೆ ಈಸಿ ಆಗುತ್ತೆ. ಮತ್ತು ಒಳ್ಳೆಯದಾಗಿದೆ ಸಿನಿಮಾ, ನೋಡಬೇಕು. ನಾವು ಹೇಳಿದರೆ ಆಗ್ತಾ ಅದರಲ್ಲಿ ಇದ್ದಂಥ ಕಲಾವಿದರು ಎಲ್ಲರೂ ಹೊಗಳುತ್ತಾರೆ, ಅದು ಖುಷಿ ಆಗ್ತದೆ. ಮೋಸ್ಟ್ಲಿ ಇಲ್ಲ ಅಂತಲ್ಲ, ತೋರಿಸಿದ್ದಾರೆ. ಈಗ ನಾನೊಂದು ಜಿ ಟಿಗೆ ಅಂತ ಒಂದು ನ್ಯಾಷನಲ್ ಅವಾರ್ಡ್ ಬಂತು. ನಾನು ಮುಖ್ಯ ಪಾತ್ರ, ಅದು ನಂದು ಒಬ್ಬನೇ ಪಾತ್ರ ಮುಖ್ಯ, ಮತ್ತು ನನ್ನ ಹೆಂಡತಿ ವರ್ಕಾಡಿ ಅವರು ಮಾಡಿದರು. ಅದು ನ್ಯಾಷನಲ್ ಅವಾರ್ಡ್ ಬಂತು. ಅದು ಕೊರಗಜ್ಜದ ಕಾನ್ಸೆಪ್ಟ್, ಅದು ನಾನು ಮಾಡಿದ್ದೇನೆ. ಅದು ಈಗ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟದ ಕಮರ್ಷಿಯಲ್ ಟೈಪಲ್ಲಿ ಅದಿಲ್ಲ, ಸ್ವಲ್ಪ ಆ ಟೈಪಲ್ಲಿ ಸಿನಿಮಾ. ತುಂಬ ಸಿನಿಮಾಗಳು ಬಂದಿದೆ, ಆದರೆ ಇದನ್ನು ಏನು ಮಾಡಿದ್ದಾರೆ ಅಂದರೆ ಇದನ್ನು ತೋರಿಸುವಂಥ ರೀತಿ, ಇದಕ್ಕೆ ಖರ್ಚು ಮಾಡಿದಂಥ ಹಣ, ಆದ್ದರಿಂದ ಅದು ಆ ಆರಾಧನೆಯ ಒಂದು ವೈಭೀಕರಣ ನಿಮಗೆ ಹತ್ತಿರವಾಗಿ ಕಾಣುತ್ತೆ. ಆ ಟೆಚ್ಚಲ್ಲಿ ಇಷ್ಟು ತೋರಿಸ್ಲಿಕ್ಕೆ ಆಗೋದಿಲ್ಲ, ಅದು ಹೇಗೆ ಹೋಗುತ್ತೆ ಅದೇ ರೀತಿಯಲ್ಲಿ ಹೋಗುತ್ತೆ. ಅದೊಂದು ಡಿಫ್ರೆಂಟ್ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ನಮ್ಮ ತುಳುನಾಡಿನ ದೈವಾರಾಧನೆ ಬಗ್ಗೆ ಜಾಸ್ತಿ ಕೊಟ್ಟು ತೋರಿಸಿದ್ರಿಂದ ಈಗ ಹೊರಗಡೆ ಕೂಡ ಅದನ್ನ ಅದರ ಹೊರಗಡೆ ಅವ್ರದ್ದು ಅವ್ರ ದೈವ ಅಂತ ಎನಿಸ್ತಾರೆ. ಅಂದ್ರೆ ಇದು ಸ್ಪಿರಿಟ್ ಅಂತ ಎಲ್ಲರೂ ಬೇರೆ ಬೇರೆ ವಿಚಾರದಲ್ಲಿ ಆಚಾರ ವಿಚಾರದಲ್ಲಿ ಎಲ್ಲ ಮಾಡ್ತಾರೆ. ಈಗ ಕೇರಳಕ್ಕೆ ಹೋದ್ರೆ ಅಲ್ಲಿದ್ದು ದೈವಾರಾಧನೆ ಬೇರೆ, ತಮಿಳುನಾಡಿಗೆ ಹೋದ್ರೆ ಅಲ್ಲಿದ್ದು ಬೇರೆ, ಆಂಧ್ರಕ್ಕೆ ಹೋದ್ರೆ ಅಲ್ಲಿದ್ದು ಬೇರೆ. ಬಟ್ ಗಣ ಯಾವುದಿದ್ರು ಒಂದು ಈಶ್ವರ ಗಣ, ಇಲ್ಲಾಂದ್ರೆ ವಿಷ್ಣು ಗಣ. ಈ ಗಣದ ಮುಖಾಂತರ ಅದನ್ನ ನಾವು ಮೊದಲಿದ ಈ ಶೂದ್ರತ್ವ ಪದ್ಧತಿ ಎಲ್ಲ ಇದ್ದ ಕಾರಣ ಇವ್ರು ಎಂತ ಮಾಡಿದ್ರು, ಒಳ ದೇವಸ್ಥಾನಕ್ಕೆ ಒಳಗೆ ಹೋಗ್ಲಿಕ್ಕಿಲ್ಲ, ಈಗೆಲ್ಲ ಆಚಾರ ವಿಚಾರಗಳಿತ್ತು. ಈ ನಮ್ಮ ಲೋಕಲ್ ಪಾಪ ದೇವರನ್ನು ಈ ಮುಖಾಂತರ ಅವರನ್ನು ಪ್ರಾರ್ಥನೆ ಮಾಡಿದ್ರು, ಹಾಗೆ ಈಗ ಸ್ಟ್ರಾಂಗ್ ಆಗ್ತಾ ಇದೆ. ಅಂದ್ರೆ ಈಗ ಕಲಚಕ್ಕೆ ತಿರುಗಿದಾಗೆ ಉಲ್ಟಾ ಆಗ್ತಾ ಉಂಟೆ ಎಲ್ಲ, ಆದ ಕಾರಣ ಇದು ಈಗ ಮೇಲೆ ಬರ್ತಾ ಇದೆ. ಹೀಗೆ ಇಲ್ಲಿ ನಾವು ಸೌತ್ ಕೇಂದ್ರದಲ್ಲಿ ದೇವರ ದೈವ ಅಂತ ಹೇಳುದಿಲ್ಲ, ದೈವ ದೇವರು ಅಂತ ಹೇಳುದಿಲ್ಲ. ಅಂದ್ರೆ ಅದಕ್ಕೆ ನಾವು ತುಂಬಾ ಪ್ರಾಧಾನ್ಯತೆ ಕೊಡ್ತೇವೆ. ಇಲ್ಲಿ ಮೊದಲು ಅದನ್ನು ನಂಬುತ್ತೇವೆ, ಮತ್ತು ಸ್ಪಿರಿಟ್ ದೇವರು ನಮ್ಗೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಯಾವ ಶಕ್ತಿಯಲ್ಲಿದ್ದಾರೆ ಅಂತ, ಅದನ್ನು ಅವರದ್ದು ಎಲ್ಲ ಶಕ್ತಿಯನ್ನು ಈ ಆರಾಧನೆಯ ಮುಖಾಂತರ ನಾವು ನೋಡ್ತೇವೆ ಸೌತ್. ಈಗ ದೈವಾರಾಧನೆ ತುಂಬ ವಿಜೃಂಭಣೆಯಿಂದ ಇದರಲ್ಲಿ ತೋರಿಸಿರುವ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ತುಳುನಾಡಲ್ಲಿ ಆಗುವ ದೈವಾರಾಧನೆಗೆ ಉತ್ತರ ಭಾರತ ಅಥವಾ ಕರ್ನಾಟಕದ ಉತ್ತರ ಕನ್ನಡದಿಂದ ಬರುವ ಜನಸಂಖ್ಯೆ ಜಾಸ್ತಿ ಆಗ್ಬೋದು. ಇಲ್ಲ, ಅದು ಸ್ಪಿರಿಟ್ ಆಚರಣೆ ವಿಚಾರಣೆ. ಈಗ ನಾವು ವಿಷ್ಣು ದೇವಸ್ಥಾನ ಇಲ್ಲಿದ್ರೂ ಕೂಡ ನಾವು ತಿರುಪತಿಗೆ ಹೋಗ್ತೇವೆ. ಅದು ಮೂಲ ಮೂಲ ಶಕ್ತಿ ಮೂಲದಲ್ಲಿ ಆರಾಧನೆ ಮಾಡೋದು. ಅವರಿಗೆ ಅದು ದೊಡ್ಡದು, ನಮ್ಗೆ ಇದು ದೊಡ್ಡದು. ಅದು ಅಲ್ಲಿದು ಇದು ನಂಬಿಕೆಯ ಗುಣಗಳು. ಅದು ನಾನು ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಅಲ್ಲಿ ಹೋಗ್ತಾರೆ ಅಂತ ಹೇಳಲಿಕ್ಕೆ ಅದು ನಾನು ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಅವರವ್ರ ನಂಬಿಕೆ, ಅವರು ಆ ಕಡೆ ಅವ್ರು ಇಲ್ಲಿ ಬಂದವರಿಗೆ ನಂಬಿಕೆಯಲ್ಲಿ ಒಂದು ಸಕ್ಸಸ್ ಆದರೆ ಅದು ನಂಬ್ತಾರೆ. ಅದು ನಂಬಿಕೆಯ ಮುಖಾಂತರ ಇರುವಂಥದ್ದು. ನಾವೀಗೆಲ್ಲ ಎಲ್ಲೆಲ್ಲಿ ದೇವಸ್ಥಾನಕ್ಕೆ ಹೋಗ್ತೇವೆ, ಕಾಶಿ ಹಾಗೆ ಇಲ್ಲಿ ದೇವರು ಈಶ್ವರ ದೇವರು ಇಲ್ಲಿಯೂ ಇದ್ದಾರೆ, ಅವರೇ ಈಶ್ವರನ ಇಲ್ಲಿರುವುದು. ಆದರೂ ಅಲ್ಲಿ ಹೋಗಿ ಅಲ್ಲಿ ಒಂದೊಂದು ಸ್ಪಿರಿಟ್, ಅದು ಅದು ಮೂಲ ಹಾಗೆ ಲಿಂಗ ಈಗೆಲ್ಲ ಜನರಿದ ನಂಬಿಕೆ ಆಡು ಭಾಷೆ ಎಲ್ಲಿ ಸಹ ನಂಬುವುದು. ನಂಬಿಕೆ ಅದೇ ರೀತಿಯಲ್ಲಿ ತೋರಿಸಿದ್ದಾರೆ ಋಷಭ್ ಸರ್ ಅವರು. ಒಳ್ಳೆ ವಿಷಯ ನಿಮ್ಮ ಪಾತ್ರ ಕೊಟ್ಟಿದ್ದ ಅಲ್ಲ, ಅಂದು ಅದಕ್ಕಿಂತ ಬೇರೆ ಬೇರೆ ಪಾತ್ರ ಮಾಡಿದ್ದೇನೆ. ಇದರಲ್ಲಿ ಈ ಪಾತ್ರ ಅದು ಖುಷಿ ಕೊಡುವುದು ಜನರಿಗೆ, ನನಗೆ ಅಲ್ಲ,
ನನಗೆ ಅಂದರೆ ಒಂದು ಬೇಸರ ಅಂದರೆ ಎಲ್ಲರೂ ಕುಡುಕನ ಮಾತ್ರನೇ ಕೊಡ್ತಾರೆ, ನಾನು ಕುಡುಕ ಅಲ್ಲ ಅಷ್ಟು. ಬೇರೆ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಮಾಡಿದ್ದೀನಿ, ಇವೆಲ್ಲ ಜೀಟಿಗೆಯಲ್ಲಿ ಬೇರೆಯೇ ಪಾತ್ರ ಮಾಡಿದ್ದೇನೆ. ಏನೋ ಒಂದು ಊಟ ಎಲ್ಲ ಆಗುವಾಗ ಒಂದು ಉಪ್ಪಿನಕಾಯಿ ಬೇಕು ಅಂತ ನಮ್ಮನ್ನು ತೋರಿಸ್ತಾರೆ ಅಷ್ಟೇ. ಸಿನಿಮಾ ನೋಡಿ, ಕನ್ನಡ ಚಿತ್ರರಂಗವನ್ನು ಗೆಲ್ಲಿಸಿ ಅಂದ್ರೆ ತುಂಬಾ ಜನರು ಕಷ್ಟಪಡ್ತಾರೆ. ಈಗ ಕನ್ನಡ ಚಿತ್ರರಂಗ ಬೆಳೀತಿದೆ, ಅದಕ್ಕೆ ಕಾರಣ ನಮ್ಮ ಕನ್ನಡಿಗರು, ಎಲ್ಲ ಧರ್ಮದ ಸರ್ವ ಧರ್ಮದ ಕನ್ನಡಿಗರು. ಅದಕ್ಕೋಸ್ಕರ ನಮ್ಮ ಕನ್ನಡ ಭಾಷೆಯಲ್ಲೂ ಮೊದಲೆಲ್ಲ ನೋಡ್ತಿದ್ರು, ನಮ್ಮ ಕನ್ನಡ ಸಿನಿಮಾ ಅಂದ್ರೆ ರವಿಚಂದ್ರನ್ ಅವರದು ಕ್ರೇಜಿಯಲ್ಲಿ ಬರೆದ ಒಂದು ಸಿನಿಮಾಗಳನ್ನೆಲ್ಲ ತಮಿಳು ತೆಲುಗುನವರು ನೋಡ್ತಿದ್ರು, ಪುಟ್ಟಣ್ಣ ಕನ್ನಡಗಳು ನೋಡಿ ಎಲ್ಲ ನೋಡ್ತಿದ್ರು. ಈಗ ಹೊಸ ಹೊಸ ಹೀರೋಗಳು ಟ್ರೆಂಡ್ಗಳು ಬರ್ತಾ ಇದ್ದಾರೆ, ಈಗ ನಮ್ಮ ಸಿನಿಮಾವನ್ನೆಲ್ಲ ನೋಡ್ತಾರೆ. ಕೆ ಜಿ ಎಫ್ ಆಗಲಿ, ದೊಡ್ಡ ದೊಡ್ಡದು ಸಿನಿಮಾ ಬರ್ತಾ ಇದೆ, ವಿಕ್ರಮಣ, ಈಗೆಲ್ಲ ಒಂದು ಜನರು ನಮ್ಮ ಕನ್ನಡ ಚಿತ್ರಗಳು ನೋಡುವಂಥ ಒಂದು ಸಮಯ. ಈ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಕಲಾವಿದರು ಪಾಪ ತುಂಬ ಮಂದಿದ್ದಾರೆ ಕರ್ನಾಟಕದಲ್ಲಿ. ಕನ್ನಡ ಕಲಾವಿದರಿಗೆ ಮಾತ್ರ ಪಾಪ ಕಷ್ಟ, ಬೇರೆ ಕಲಾವಿದರಿಗೆ ಅಷ್ಟು ಕಷ್ಟ ಇಲ್ಲ. ಹಾಗೆ ಈ ಸಿನಿಮಾದ ಮುಖಾಂತರ ಎಲ್ಲ ಟೆಕ್ನಿಷಿಯನ್ಗಳಿಗೆ, ಕನ್ನಡ ಕಲಾವಿದರಿಗೆ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ನಾಡಿನ ಪಂಜುರ್ಲಿ ಅವರಿಗೆ ಆಶೀರ್ವಾದ ಮಾಡಲಿ. ನಮಸ್ತೆ.